ಬೆಂಗಳೂರಿನ ಪ್ರತಿಷ್ಠಿತ ಬಡಾವಣೆಗಳಲ್ಲೊಂದಾದ ಬಸವನಗುಡಿ ಕ್ಷೇತ್ರದಿಂದ ಲೋಕಸಭೆಗೆ ಅತ್ಯಧಿಕ ಮತಗಳಿಂದ ಚುನಾಯಿತರಾಗಿ ದಾಖಲೆಯ ಗೆಲುವು ಸಾಧಿಸಿದವರು ಬಿಜಲಾಪುರಂ ಶೇಷ ಅಯ್ಯರ್ ಕೃಷ್ಣ ಅಯ್ಯರ್. ವಿದ್ಯಾರ್ಥಿ ಕಾಂಗ್ರೆಸ್ಸಿನ ಮೂಲಕ ಚಳುವಳಿಗಳತ್ತ ಧುಮುಕಿದ್ದ ಈ ಹಿರಿಯ ಜೀವ ಸ್ವಾತಂತ್ರ್ಯ ಹೋರಾಟಗಾರರೂ ಸಹ. ಬೆಂಗಳೂರು ಮಹಾನಗರದ ಮೇಯರ್ ಆಗಿ, ವಿಧಾನ ಪರಿಷತ್ ಸದಸ್ಯರಾಗಿ, ಮಂತ್ರಿಗಳಾಗಿ, ಲೋಕಸಭಾ ಸದಸ್ಯರಾಗಿ ರಾಜಕೀಯ ಪುಟಗಳಲ್ಲಿ ತಮ್ಮ ಹೆಸರು ಅಚ್ಚೊತ್ತಿದವರು. ಕೃಷ್ಣ ಅಯ್ಯರ್ ಹುಟ್ಟಿದ್ದು ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಯಲಗೊಂಡನ ಹಳ್ಳಿಯಲ್ಲಿ 1923 ಜನವರಿ 6 ತಂದೆ ಶೇಷ ಅಯ್ಯರ್, ತಾಯಿ ಲಕ್ಷ್ಮಮ್ಮ. ತಂದೆ ಶೇಷಯ್ಯರ್ ಸಹ ಸಮಾಜ ಸೇವಕರು. ಯಲಗೊಂಡನ ಹಳ್ಳಿಯಲ್ಲಿ ಸ್ವಂತ ಸ್ಕೂಲೊಂದನ್ನು ಸ್ಥಾಪಿಸುವ ಮೂಲಕ ಆ ಊರಿನ ಮಕ್ಕಳಿಗೆ ವಿದ್ಯಾದಾನ ಮಾಡಿದವರು. ಇಂಥವರ ಮಗುವಾಗಿ ಜನಿಸಿದ ಕೃಷ್ಣ ಅಯ್ಯರ್ ಶಾಲಾ ದಿನಗಳಿಂದಲೇ ಸರಳವಾದ ಜೀವನವನ್ನು ಮೈಗೂಡಿಸಿಕೊಂಡವರು. ಬ್ರಿಟಿಷ್ ಆಡಳಿತದ ಆ ದಿನಗಳಲ್ಲಿ ಸ್ಕೂಲ್ನಲ್ಲಿ ಗಣೇಶನ ಹಬ್ಬವನ್ನು ಆಚರಿಸುವ ಮೂಲಕ ಸ್ವಾತಂತ್ರ್ಯ ಚಳುವಳಿಗೆ ನಾಂದಿ ಹಾಡಿದ ಕೃಷ್ಣ ಅಯ್ಯರ್ ಹೋರಾಟಗಾರ ನಾರಿಮನ್ ಅವರ ಕರೆಗೆ ಓಗೊಟ್ಟು ಚಳುವಳಿಯಲ್ಲಿ ಭಾಗವಹಿಸಿದರು. ಆ ದಿನಗಳಲ್ಲಿ ಮಹಾತ್ಮ ಗಾಂಧಿ ಎಂಬ ಪದಕ್ಕೆ ಅದೆಂಥ ಅದ್ಭುತ ಶಕ್ತಿ ಇತ್ತೆಂದರೆ ಜನ ಹುಚ್ಚೆದ್ದು ಕುಣಿಯುತ್ತಿದ್ದರು. ಮದರಾಸಿನಲ್ಲೊಮ್ಮೆ ಗಾಂಧೀಜಿಯವರ ದರ್ಶನ ಭಾಗ್ಯ ಕಂಡು ಅವರ ಮಾರ್ಗದರ್ಶನ ಪಡೆಯುವ ಅವಕಾಶ ಕೃಷ್ಣ ಅಯ್ಯರವರಿಗೆ ಒದಗಿ ಬಂತು. ಕೃಷ್ಣ ಅಯ್ಯರವರ ಮಾತಿನಲ್ಲಿ ಹೋರಾಟದ ಕಿಚ್ಚು ಕಂಡ ಗಾಂಧೀಜಿಯವರು ಇವರನ್ನು ಬಿಗಿದಪ್ಪಿ ತಲೆಯ ಮೇಲೆ ಕೈಯಿಟ್ಟು ಹರಸಿದರು. ಇಂತಹ ಸ್ಫೂರ್ತಿಗಳೇ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಪಾಲ್ಗೊಳ್ಳುವಂತೆ ಮಾಡಿದವು. ನಾನು ವಿದ್ಯಾರ್ಥಿಯಾಗಿದ್ದೆ. ನನ್ನ ಮನಸ್ಸಲ್ಲಿ ಮೊದಲಿಂದಲೂ ಕೂಡ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರಬೇಕು ಎಂಬತಕ್ಕಂಥ ಒಂದು ನನ್ನ ಇನ್ನು ಕಾಲೇಜಲ್ಲಿ ಓದ್ತಾ ಇದ್ದರೂ ಕೂಡ ನನಗೆ ಆ ಭಾವನೆ ಇತ್ತು. ನಾನು ಕೂಡ ನನ್ನ ದೇಶಕ್ಕೆ ನನ್ನ ಕರ್ತವ್ಯ ಮಾಡಬೇಕು ಅಂತೇಳಿ ನನಗೆ ಸಹಸ್ರಾರು ವಿದ್ಯಾರ್ಥಿ ಕೂಡ ಆಲೋಚನೆ ಮಾಡ್ತಿದ್ದರು. ಆ ಸಂದರ್ಭದಲ್ಲಿ ಮಾರನೇ ದಿವಸದಿಂದಲೇ ನಾನು ಸೆಂಟ್ರಲ್ ಕಾಲೇಜ್ ಓದ್ತಿದ್ದೆ. ನಮ್ಮ ಕಾಲೇಜ್ ಮಾತ್ರ ಅಲ್ಲ, ಇಡೀ ಹಳೆ ಮೈಸೂರು ರಾಜ್ಯ, ಆಗ ಹಳೆ ಮೈಸೂರು ರಾಜ್ಯದಲ್ಲೆಲ್ಲ ಇಡೀ ಭಾರತ ದೇಶದನ್ನೇ ಎಲ್ಲ ವಿದ್ಯಾರ್ಥಿಗಳು ಕೂಡ ಶಾಲಾ ಕಾಲೇಜನ್ನು ಬಿಟ್ಟು ಬಂದರು. ನಾವು ಸ್ವತಂತ್ರ ಸಿಕ್ಕೋ ತನಕ ವಾಪಸ್ ಹೋಗೋದಿಲ್ಲ ಎಂಬತಕ್ಕಂಥ ಒಂದು ದೃಢ ಸಂಕಲ್ಪ ಮಾಡಿಕೊಂಡು ಎಲ್ಲರೂ ಕೂಡ ಆಚೆ ಬಂದರು. 1942 ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಕೃಷ್ಣ ಅಯ್ಯರ್ ಪಾಲ್ಗೊಂಡಾಗ ಅವರಿಗೆ ಕೇವಲ 19 ವರ್ಷವಷ್ಟೇ. ಕೃಷ್ಣ ಅಯ್ಯರ್ ವಿಜ್ಞಾನ ಪದವೀಧರರಾಗಿದ್ದರೂ ಆಸಕ್ತಿ ವಹಿಸಿದ್ದು ಮಾತ್ರ ಸಾಮಾಜಿಕ ಕ್ಷೇತ್ರದತ್ತ. ಈ ಹೋರಾಟದ ಕಿಚ್ಚು ಇವರನ್ನು ಬಿಡದೆ ಕಾಡಿ ಕೊನೆಗೂ ಕರೆದು ನಿಲ್ಲಿಸಿದ್ದು ರಾಜಕೀಯದತ್ತ. ಮೈಸೂರು ಚಲೋ ಚಳುವಳಿಯಲ್ಲಿ 1 ತಿಂಗಳ ಕಾಲ ಸೆರೆವಾಸ ಅನುಭವಿಸಿದ ನಂತರ ಕಾಂಗ್ರೆಸ್ನ ಚಟುವಟಿಕೆಯಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡರು. ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ಮೈಸೂರು ಕಾಂಗ್ರೆಸ್ ರೂಪುಗೊಂಡಿತ್ತು. ಬೆಂಗಳೂರು ನಗರ ಕಾಂಗ್ರೆಸ್ ಸಮಿತಿಗೆ ಕೆಟಿ ಭಾಷ್ಯಂ ಅಧ್ಯಕ್ಷರಾದರೆ ಕೃಷ್ಣ ಅಯ್ಯರ್ ಕಾರ್ಯದರ್ಶಿಗಳಾಗಿ ನೇಮಕಗೊಂಡರು. ಈ ಗೌರವವೇ ಅಯ್ಯರ್ ಅವರನ್ನು ನಗರಸಭಾ ಸದಸ್ಯರನ್ನಾಗಿ ಮಾಡಿತು. ಸೋಲು ಗೆಲುವಿನ ಮಧ್ಯೆ ಎದೆಗುಂದದೆ ತಮ್ಮ ಎಂದಿನಂತೆ ಕೆಲಸಗಳನ್ನು ಮಾಡುತ್ತಲೇ ಇರುತ್ತಿದ್ದರು. ಇವರ ರಾಜಕೀಯ ಚಿಂತನೆ ಸಾಧನೆಗಳು ಕಾಂಗ್ರೆಸ್ನಲ್ಲಿ ಬಹುಚರ್ಚಿತ ವಿಷಯಗಳು. ಇವರ ಚಿಕಿತ್ಸಕ ಮನೋಧರ್ಮವನ್ನು ಗಮನಿಸಿದ ಕಾಂಗ್ರೆಸ್ ಬೆಂಗಳೂರಿನ ಮೇಯರ್ ಚುನಾವಣೆಗೆ ಒಮ್ಮತದ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿತು. ಅದೇ ಸಮಯದಲ್ಲಿ ಅಂದರೆ 1962 ಸುಮಿತ್ರಾ ಅವರೊಂದಿಗೆ ಇವರ ವಿವಾಹ ಆಯಿತು. ಇದೇ ವರ್ಷ ಇವರು ಬೆಂಗಳೂರು ಮಹಾನಗರದ 13 ಮೇಯರ್ ಆಗಿ ಆಯ್ಕೆಗೊಂಡರು. ನಗರದ ಸ್ವಚ್ಛತೆಗಾಗಿ ಅವರು ಪಟ್ಟ ಶ್ರಮ ಅಷ್ಟಿಷ್ಟಲ್ಲ, ನಗರದ ಸೌಂದರ್ಯ ಹೆಚ್ಚಿಸಲು ತುಂಬ ಶ್ರಮಿಸಿದರು. ರಸ್ತೆ, ಒಳಚರಂಡಿ, ಉದ್ಯಾನವನಗಳ ನಿರ್ಮಾಣ, ಬಡ ಮಕ್ಕಳಿಗೆ ಶಾಲೆಗಳು, ಬೀದಿ ದೀಪಗಳ ಕಡೆ ತುಂಬ ಗಮನಹರಿಸಿದರು. ಅದರಲ್ಲಿಯೂ ಬೆಂಗಳೂರಿನ ಜನತೆಗೆ ಕುಡಿಯುವ ನೀರಿನ ಬಗ್ಗೆ ಯೋಚಿಸಿ ಕಾವೇರಿ ನದಿಯಿಂದ ನೀರು ತರುವ ಯೋಜನೆ ರೂಪಿಸಿದ್ದು ಮರೆಯಲಾರದಂತಹದು. ನಾನು ಮಾಡಿದಂಥ ಸಾಧನೆಗಳಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ಬೆಂಗಳೂರು ನಗರಕ್ಕೆ ಕಾವೇರಿ ನೀರು ತರತಕ್ಕಂಥದ್ದನ್ನು. ಸರ್ಕಾರದವರು ತಾತ್ವಿಕವಾಗಿ ಅದನ್ನು ಒಪ್ಪಿದ್ದು ನನ್ನ ಪ್ರಯತ್ನ ಬಹುಮಟ್ಟಿಗೆ ಅಂತ ಹೇಳಿದ್ರೆ ತಪ್ಪಾಗಲಾರದು.
ನಾನು ಇಡೀ ವರ್ಷ ಒಂದು ವರ್ಷದ ಅವಧಿಯಲ್ಲಿ ಯಾವಾಗ ಕೂಡ ಅಷ್ಟೇ ಬೆಂಗಳೂರು ನಗರದ ಸಮಸ್ಯೆ ಕಾವೇರಿ ನೀರಿನ ಸಮಸ್ಯೆ ಶಾಶ್ವತವಾಗಿ ಬಗೆಹರಿಯಬೇಕು. ಅದಕ್ಕೆ ಪಂಡಿತ್ ನೆಹರೂರು ಬಂದಾಗ ಅವ್ರ ಗಮನಕ್ಕೂ ಕೂಡ ತಂದ್ವಿ ಅದನ್ನು. ರಾಧಾಕೃಷ್ಣನವರು ಬಂದಿದ್ದರು ರಾಷ್ಟ್ರಪತಿಯಾಗಿ, ಅವ್ರ ಗಮನಕ್ಕೂ ಕೂಡ ತಂದ್ವಿ. ಎಲ್ಲ ರಾಷ್ಟ್ರದ ನಾಯಕರ ಗಮನಕ್ಕೆ ತಂದ್ವಿ. ಮುಖ್ಯಮಂತ್ರಿ ನಿಧಿಲಿಂಗಪ್ಪನವ್ರನ್ನ ಬೆಂಗಳೂರು ನಗರ ಜನ ಯಾವತ್ತೂ ಮರೆಯುವಂತಿಲ್ಲ. ಇವತ್ತು ನಾವು ಕಾವೇರಿ ನೀರು ಕುಡಿಬೇಕಾದರೆ ಅವನ್ನ ನೆನೆಸ್ಕೊಂಡು ಕುಡಿಬೇಕು ಅಂತ ಹೇಳ್ತೀನಿ. ಕೃಷ್ಣ ಅಯ್ಯರವರ ಸೇವೆ ರಾಜ್ಯಕ್ಕೂ ಸಲ್ಲಲಿ ಎಂಬುದು ಕಾಂಗ್ರೆಸ್ನ ಹಿರಿಯ ನಾಯಕರ ಆಶಯ. ಅದರಂತೆ 1970ರಲ್ಲಿ ಬೆಂಗಳೂರು ವಿಧಾನ ಪರಿಷತ್ ಪದವೀಧರ ಕ್ಷೇತ್ರದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಭರ್ಜರಿ ಗೆಲುವು ಸಾಧಿಸಿದರು. 6 ವರ್ಷಗಳ ಕಾಲದಲ್ಲಿ ಅಪೂರ್ವವಾದ ರೀತಿಯಲ್ಲಿ ಸೇವೆ ಮಾಡಿದ ಎಂಎಲ್ಸಿ ಅಯ್ಯರ್ ಮತ್ತೆ 2 ಅವಧಿ ಬಹುಮತಗಳಿಂದ ಆರಿಸಿ ಬಂದರು. ಅಯ್ಯರ್ ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತರಾಗಿದ್ದರು, ಬೆಂಗಳೂರು ನಗರ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು. ಮುಂದೆ ಕಾಂಗ್ರೆಸ್ ಅಂತಃಕಲಹದಿಂದ ಇಬ್ಬಾಗವಾಯಿತು. ನಿಜಲಿಂಗಪ್ಪನವರ ಧ್ಯೇಯ ಧೋರಣೆಗಳನ್ನು ಮೆಚ್ಚಿದ ಇವರು ಸಂಸ್ಥಾ ಕಾಂಗ್ರೆಸ್ಸಿನಲ್ಲೇ ಉಳಿದರು. ಇದು ಮುಂದೆ ಜನತಾ ಪಕ್ಷವಾಗಿ ಪರಿವರ್ತನೆಗೊಂಡಾಗ ಅಯ್ಯರವರು ಅದರಲ್ಲೇ ಉಳಿದರು. ಜನತಾ ಪಕ್ಷದ ಸದಸ್ಯರಾಗಿ ವಿರೋಧ ಪಕ್ಷದಲ್ಲಿದ್ದರೂ ಕೃಷ್ಣ ಅಯ್ಯರ್ ಅಜಾತ ಶತ್ರುಗಳಾಗಿದ್ದರು. ಅವರ ಗಾಂಧಿ ಗುಣವನ್ನು ಎಲ್ಲರೂ ಮೆಚ್ಚುತ್ತಿದ್ದರು. ಅವರ ವ್ಯಕ್ತಿತ್ವವನ್ನು ಚೆನ್ನಾಗಿ ಅರಿತ ಅಂದಿನ ಕಾಂಗ್ರೆಸ್ ಮುಖ್ಯಮಂತ್ರಿಗಳಾಗಿದ್ದ ಆರ್ ಗುಂಡೂರಾವ್ ಅವರು 1980ರಲ್ಲಿ ವಿಧಾನ ಪರಿಷತ್ ಉಪಸಭಾಪತಿಗಳನ್ನಾಗಿ ಮಾಡಿದರು. ಮುಂದೆ ರಾಮಕೃಷ್ಣ ಹೆಗಡೆಯವರ ನೇತೃತ್ವದಲ್ಲಿ ಜನತಾ ಪಕ್ಷ ಅಧಿಕಾರಕ್ಕೆ ಬಂದು ಆಡಳಿತ ನಡೆಸಿತು. ಸದಾ ಹೆಗಡೆಯವರೊಂದಿಗೆ ಗುರುತಿಸಿಕೊಳ್ಳುತ್ತಿದ್ದ ಇವರು 1984ರಲ್ಲಿ ನಗರಾಭಿವೃದ್ಧಿ ಸಚಿವರಾದರು. ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸುವುದಕ್ಕಾಗಿಯೇ ಆ ಸ್ಥಾನವನ್ನು ಬಿಟ್ಟುಕೊಡಬೇಕಾಯಿತು. 1984ರಲ್ಲಿ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಭರ್ಜರಿಯಾಗಿ ಗೆಲುವು ಸಾಧಿಸುವ ಮೂಲಕ ರಾಷ್ಟ್ರ ರಾಜಕಾರಣವನ್ನು ಪ್ರವೇಶಿಸಿ ರಾಜ್ಯದ ಅನೇಕ ಸಮಸ್ಯೆಗಳಿಗೆ ಸ್ಪಂದಿಸಿದರು. ಲೋಕಸಭಾ ಕಲಾಪಗಳಲ್ಲಿ ಕರ್ನಾಟಕದ ಬಗ್ಗೆ ಚರ್ಚೆಯಾಗುತ್ತಿದೆ ಅಂದರೆ ಅಲ್ಲಿ ಕೃಷ್ಣ ಅಯ್ಯರವರ ಪ್ರಶ್ನೆಗಳೇ ಇರುತ್ತಿದ್ದವು. ಕೃಷ್ಣ ಅಯ್ಯರ್ ಬರೀ ರಾಜಕಾರಣದಲ್ಲಿಯೇ ಜೀವನ ದೂಡಿದವರಲ್ಲ, ಅಪ್ಪಟ ಸಾಂಸ್ಕೃತಿಕ ಕ್ಷೇತ್ರದ ರಾಯಭಾರಿಯೂ ಆಗಿದ್ದವರು. ಹಾಗೆಯೇ ಕ್ರಿಕೆಟ್ ಅಂದರೆ ಎಲ್ಲಿಲ್ಲದ ಪ್ರೀತಿ. ಇಷ್ಟೆಲ್ಲ ಕೃಷ್ಣಯ್ಯರವರಿಗೆ ಸಾಧ್ಯವಾಗಬೇಕಾದರೆ ಇವರ ಹಿಂದಿನ ಶಕ್ತಿ ಇವರ ಧರ್ಮಪತ್ನಿ ಸುಮಿತ್ರಾ ಅವರು. ಅಪ್ಪಟ ಗಾಂಧೀವಾದಿಯೊಬ್ಬರ ಆದರ್ಶ ಜೀವನ, ಬದುಕು, ಆಡಳಿತ, ಸರಳತೆ ಎಲ್ಲರಿಗೂ ಆದರ್ಶ. ಇಂತಹವರ ತತ್ವ ಮೌಲ್ಯಗಳನ್ನು ಎಲ್ಲರೂ ಮೈಗೂಡಿಸಿಕೊಳ್ಳುವಲ್ಲಿ ರಾಜಕೀಯ ಭವಿಷ್ಯವನ್ನು ಇನ್ನಷ್ಟು ಉಜ್ವಲಗೊಳಿಸಿಕೊಳ್ಳಲಿ.